ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾವು ಯಾವ ರೀತಿ ಎ ಟಿ ಎಮ್ ಪಿನ್ ಕ್ರಿಯೇಟ್ ಮಾಡೋ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಜಸ್ಟ್ ಎ ಟಿ ಎಮ್ಗೆ ಹೋಗಬೇಕು. ಎ ಟಿ ಎಮ್ಗೆ ಹೋಗಿಬಿಟ್ಟು ನಿಮ್ಮ ಒಂದು ಕಾರ್ಡನ್ನಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇನ್ಸರ್ಟ್ ಮಾಡಿದ ಮೇಲೆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅಲ್ಲೊಂದು ಆಪ್ಷನ್ ಬರುತ್ತೆ, ಸೆಟ್ ಯುವರ್ ಪಿನ್ ಅಂತೇಳಿ ಬರುತ್ತೆ. ನೀವು ಜಸ್ಟ್ ಸೆಟ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲಿಗೆ ನಿಮ್ಮ ಒಂದು ಕಾರ್ಡ್ ಡಿಸ್ಪ್ಯಾಚ್ ಆಗುವ ಟೈಮಲ್ಲಿ ಒಂದು ಪಾಸ್ವರ್ಡ್ ನಿಮಗೆ ಸಿಕ್ಕಿರುತ್ತೆ. ಆ ಒಂದು ಪಾಸ್ವರ್ಡ್ ನೀವು ಜಸ್ಟ್ ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಮಾಡಬೇಕಂತೇಳಿ ನಿಮ್ಮ ಒಂದು ಮೊಬೈಲ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಹೊಸ 4 ಡಿಜಿಟ್ನ 4 ಡಿಜಿಟ್ನ ಪಿನ್ನನ್ನು ಟೈಪ್ ಮಾಡಬೇಕಾಗುತ್ತೆ. 4 ಡಿಜಿಟ್ನ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಿದರೆ ನಿಮ್ಮ ಒಂದು ಎ ಟಿ ಎಮ್ ಇದ್ದು ಪಿನ್ ಜನ್ರೇಟ್ ಆಗುತ್ತೆ. ಇದಾಗಿರುತ್ತೆ ಇವತ್ತಿನ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್ ಗೈಸ್.